ಇದುವರೆಗೂ ನಮ್ಮ ಇಲಾಖೆಯಲ್ಲಿ ಯಾವುದೇ ಈ ರೀತಿಯ ಒಂದು ಕೋವಿಡ್ ಕೇಸಸ್ ರಿಪೋರ್ಟ್ ಆಗಿರೋದಿಲ್ಲ. ಕಾಲೇಜಸ್ಗಳಲ್ಲಿ ಸ್ಟೂಡೆಂಟ್ಸ್ ಆಗಿರಬಹುದು ಅಥವಾ ಲೆಕ್ಚರರ್ಸ್ಗಳಿಂದ ಯಾವುದೇ ರೀತಿಯಲ್ಲಿ ಕೋವಿಡ್ ನಮಗೆ ಇಲ್ಲಿವರೆಗೂ ಅದು ಕೇಸ್ ಅಂದರೆ ನಮಗೆ ರಿಪೋರ್ಟ್ ಆಗಿರೋದಿಲ್ಲ. ಮುಂದುವರೆದು ನಮ್ಮ ವಿದ್ಯಾರ್ಥಿಗಳನ್ನ ನಾವು ಬರೀ 50% ಸ್ಟೂಡೆಂಟ್ಸನ್ನು ಕಾಲೇಜಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲೂ ಯಾವ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಮೊಬೈಲ್ ಫೋನ್ ಆಗಿರ್ಬೋದು, ಇಂಟರ್ನೆಟ್ ಫೆಸಿಲಿಟಿಯ ಸಮಸ್ಯೆಗಳಿದೆ, ಅಲ್ಲಿ ನಾವು ಹೆಚ್ಚಿಗೆ ಅವರು ಕಾಲೇಜಿಗೆ ಬರಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಯಾವುದೇ ಒಂದು ವಿದ್ಯಾರ್ಥಿ ಕಾಲೇಜಿಗೆ ಬಂದರೆ ವಾರದ 3 ದಿನಗಳಲ್ಲಿ ಮಾತ್ರ ಬರ್ತಾರೆ. ಸೊ ಅದರಿಂದ ಅವರಲ್ಲಿ ಏನಾದರೂ ಸಿಂಪ್ಟಮ್ಸ್ ಕಂಡುಕೊಂಡ್ರು ಕೂಡ ಹರಡುವಿಕೆ ಕಡಿಮೆ ಆಗುತ್ತೆ. ಸೊ ದಟ್ ವೇ ನಮ್ಮ SOP ಏನು ನಾವು ರಚಿಸಿದ್ದೇವೆ, ಅದರಿಂದ ವಿದ್ಯಾರ್ಥಿಗಳಿಗೆ ಸೋಂಕು ತಗುಲುವುದು ಮತ್ತು ಆ ಸೋಂಕು ತಗಲಿರುವಂಥ ವಿದ್ಯಾರ್ಥಿಗಳಿಂದ ಬೇರೆಯವರಿಗೆ ಹರಡೋದಕ್ಕೆ ಅವಕಾಶ ಕಡಿಮೆ ಇರೋದ್ರಿಂದ ವಿ ಹ್ಯಾವ್ ಟೇಕನ್ ಅಡಿಕ್ವೇಟ್ ಕೇರ್ ಅಬೌಟ್ ದಿ ಪ್ರೊಟೆಕ್ಷನ್ ಆಫ್ ಅವರ್ ಚಿಲ್ಡ್ರನ್. ಸೋ ಫಾರ್ ನೈದರ್ ಫ್ರಮ್ ಲೆಕ್ಚರರ್ಸ್ ಅಥವಾ ನಮ್ಮ ಸ್ಟೂಡೆಂಟ್ಸ್ ಇಂದ ಯಾವುದೇ ಕೋವಿಡ್ ಕೇಸ್ ರಿಪೋರ್ಟ್ ಆಗಿರೋದಿಲ್ಲ. ಸಿಂಪ್ಟಮ್ಸ್ ಬಂದರೆ ವಿ ವಿಲ್ ಹ್ಯಾವ್ ಟು ಸೆಂಡ್ ದೆಮ್ ಫಾರ್ ಟೆಸ್ಟಿಂಗ್. ವ್ಯಾಕ್ಸಿನ್ ಹಾಕ್ಸಿಲ್ಲ ಅಂದ ತಕ್ಷಣ ಅವ್ರಿಗೆ ಕೋವಿಡ್ ಬರಲ್ಲ ಅಥವಾ ಪತ್ತೆ ಆಗಲ್ಲ ಅಂತಲ್ಲ, ಯಾವುದೇ ವಿದ್ಯಾರ್ಥಿಗೆ ಕೋವಿಡ್ ಲಕ್ಷಣಗಳು ಕಂಡು ಬಂದಲ್ಲಿ ಇಮಿಡಿಯೇಟ್ಲಿ ವಿ ಹ್ಯಾವ್ ಇನ್ಸ್ಟ್ರಕ್ಟೆಡ್ ಕಾಲೇಜಸ್ ದಟ್ ಅವ್ರನ್ನ ಆದಷ್ಟು ಹತ್ತಿರದ ಒಂದು PHC ಸೆಂಟರ್ಗೆ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಅವ್ರ ಫ್ಯಾಮಿಲಿಗೆ ತಕ್ಷಣ ರಿಪೋರ್ಟ್ ಮಾಡಿ ಅವ್ರಿಗೆ ಮನೆ ಕರ್ಕೊಂಡು ಹೋಗಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೇವೆ. ಆ್ಯಂಡ್ ಇನ್ ಎವ್ರಿ ಕಾಲೇಜ್, ಪ್ರತಿಯೊಂದು ಕಾಲೇಜ್ನಲ್ಲಿ ಈ ಥರ ಏನಾದರೂ ವಿದ್ಯಾರ್ಥಿಗೆ ರೋಗ ಲಕ್ಷಣಗಳು ಕಂಡಲ್ಲಿ ಅವ್ರನ್ನ ಸೆಪ್ರೇಟ್ ಆಗಿ ಇರೋದಕ್ಕೆ ಕೂಡ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೇವೆ. ಸೊ ಆಲ್ ಸಾರ್ಟ್ ಆಫ್ ಪ್ರಿಕಾಷನ್ಸ್ ಹ್ಯಾವ್ ಬಿನ್ ಟೇಕನ್. ಸೊ ಅದರಿಂದ ವಿದ್ಯಾರ್ಥಿಗಳಿಗೆ ಸೋಂಕು ತಗುಲುವುದು ಎಸ್ಪೆಷಲಿ ಕಾಲೇಜಿನ ಕ್ಯಾಂಪಸ್ ಒಳಗಡೆ ತುಂಬ ಕಡಿಮೆ ಚಾನ್ಸಸ್ ಇರುತ್ತೆ. ನಮಗೆ ಮಾಹಿತಿ ಕೊಟ್ಟರೆ ನಾವು ಕಾಲೇಜಸ್ಸನ್ನು ಚೆಕ್ ಮಾಡಿಸ್ತೀವಿ. ಇಲ್ಲಿವರೆಗೂ ನಮಗೆ ಯಾವುದೇ ಆ ರೀತಿಯ ಮಾಹಿತಿ ಬಂದಿಲ್ಲ. ಆ್ಯಂಡ್ ಎವ್ರಿಬಡಿ, ನಾವು ಕಾಲೇಜ್ ಓಪನ್ ಮಾಡಲಿಕ್ಕೆ ನಿರ್ದೇಶನಗಳು ಕೊಟ್ಟರೂ ಎಲ್ಲಿ ಸ್ಟೂಡೆಂಟ್ಸ್ ಬರ್ತಾ ಇಲ್ಲ ಕಾಲೇಜಸ್ಗೆ, ಅಲ್ಲಿ ಆನ್ಲೈನ್ ಕ್ಲಾಸಸ್ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು September 3rd PUC ಎಕ್ಸಾಮ್ಸನ್ನೆಲ್ಲ ಮುಕ್ತಾಯಗೊಳಿಸಿದ್ದೇವೆ. ವ್ಯಾಲ್ಯೂಯೇಷನ್ ಈಗ ನಡೀತಾ ಇದೆ. ಸದ್ಯದಲ್ಲೇ ವ್ಯಾಲ್ಯೂಯೇಷನ್ ಮುಗಿದ್ರೆ ನಾವು ರಿಸಲ್ಟ್ಸನ್ನು ಆದಷ್ಟು ಬೇಗ ಕೊಡ್ತೀವಿ. ಯಾವಾಗ ರಿಸಲ್ಟ್ ಆಗ್ಬೋದು ಮೇಡಮ್? ಐದರ್ ದಿಸ್ ವೀಕ್ ಆರ್ ಅರ್ಲಿ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕ್ ಮೀನ್ಸ್ ಆಲ್ಮೋಸ್ಟ್ 20th ಆಗೋ ಚಾನ್ಸ್? ಸೊ ಅರೌಂಡ್ 20th. ಓಕೆ ಮ್ಯಾಮ್, ಸೆಕೆಂಡ್ PUC ಸ್ಟೂಡೆಂಟ್ಸ್ CMಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಗ್ರೇಸ್ ಮಾರ್ಕ್ಸ್ ಆದರೂ ಕೊಡಿ ಅಂಥೇಳಿ. ಸೊ ತಮಗೂ ಕೂಡ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಏನಾದರೂ ಫರ್ದರ್ ಇದ್ರ ಬಗ್ಗೆ ನಾನು ಮಾನ್ಯ ಸಚಿವರ ಜೊತೆ ಚರ್ಚೆ ಮಾಡ್ತೀವಿ. ವಿ ವಿಲ್ ಟೇಕ್ ಅ ಕಾಲ್ ಆಫ್ಟರ್ ದಟ್. ಇನ್ನು ಅನ್ಪೇಡ್ ಸ್ಟೂಡೆಂಟ್ಸು ಎಕ್ಸಾಮ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಮೇಡಮ್, ಅವ್ರಿಗೂ 1 year ಲಾಸ್ ಆಯಿತು ಅಂತ ಅವರ ಡಿಮ್ಯಾಂಡ್ ಇದೆ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕಳೆದ ವರ್ಷದ ಎಕ್ಸಾಮಿನೇಷನ್ಗೆ ಫೀಸ್ ಕಟ್ಟೋ ಸಮಯವನ್ನು ಸಾಕಷ್ಟು ಬಾರಿ ವಿಸ್ತೀರ್ಣ ಮಾಡಿದ್ವಿ. ಆ್ಯಂಡ್ ವಿ ಹ್ಯಾಡ್ ಗಿವನ್ ರಿಪೀಟೆಡ್ಲಿ ವಿ ಹ್ಯಾಡ್ ಗಿವನ್ ಪಬ್ಲಿಸಿಟಿ ಟು ದ ಫ್ಯಾಕ್ಟ್ ದ್ಯಾಟ್ ನಾವು ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಅವಕಾಶವನ್ನು ನವೆಂಬರ್ಗೆ ಕ್ಲೋಸ್ ಆಗಬೇಕಿತ್ತು, ಬಟ್ ಆಲ್ಮೋಸ್ಟ್ ಟಿಲ್ ಫೆಬ್ರವರಿವರೆಗೂ ನಾವು ಎಕ್ಸಾಮಿನೇಷನ್ ಫೀಸನ್ನು ತೆಗೆದುಕೊಂಡಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ಅವಕಾಶ ಸಿಕ್ಕಿಲ್ಲ ಕಳೆದ ವರ್ಷದಲ್ಲಿ ಅಂತ ವಿದ್ಯಾರ್ಥಿಗಳು ಹೇಳೋದು ಅಷ್ಟು ಸಮಂಜಸವಾಗಿರೋಂಥದ್ದಲ್ಲ. ಆದರೆ ಅವರೇನು ನಮಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಇದರ ಬಗ್ಗೆ ಕೂಡ ನಾವು ಮಾನ್ಯ ಸಚಿವರ ಜೊತೆ ಚರ್ಚೆ ಮಾಡ್ತೀವಿ, ಎಷ್ಟು ವಿದ್ಯಾರ್ಥಿಗಳಾಗ್ಬೋದು ಅನ್ನೋದರ ಆಧಾರದ ಮೇಲೆ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ. ಅಂದರೆ ನೆಕ್ಸ್ಟ್ ಎಕ್ಸಾಮ್ ಸಪ್ರೇಟ್ ಸಪ್ಲಿಮೆಂಟ್ ಎಕ್ಸಾಮ್ ರೀತಿ ಆಗುತ್ತೆ ಮೇಡಮ್? ಸಚಿವರ ಜೊತೆ ನಾವು ಚರ್ಚೆ ಮಾಡಬೇಕಾಗುತ್ತೆ.